ಬೇಕೇ ಪರಿಮಳದ ಕಡೆ ಗಿಡ ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಭಾರತಿ ಶ್ರೀಧರ್. ತೋಟದ ಮನೆಯಲ್ಲಿ ಇರುವಾಗ ಪ್ರಪಂಚದಲ್ಲಿ ಏನಾಗ್ತಾ ಇದೆ ನಿಜವಾಗ್ಲೂ ನಮಗೆ ಗೊತ್ತಾಗೋದಿಲ್ಲ. ಅದು ಬೇಡವೋ ಬೇಡ ಅಂತ ಅನಿಸುತ್ತೆ. ನಮಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ತುಂಬ ಜನ ನಮ್ಮನ್ನು ಕೇಳ್ತಾ ಇರ್ತಾರೆ, ನಿಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಹೇಗೆ ಟೈಮ್ ಪಾಸ್ ಆಗುತ್ತೆ, ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಏನೂ ಗೊತ್ತಾಗಲ್ವಲ್ಲ ನಿಮಗೆ ಅಂತ ಅಂದ್ಬಿಟ್ಟು. ಇಲ್ಲ, ನಕ್ಷತ್ರಗಳೆಲ್ಲ ಕೆಳಗಡೆನೆ ಬಂದ್ಬಿಟ್ಟಿದೆ ಅಂತ ಅನ್ನೋ ಥರ ಇದೆ. ಪ್ರಪಂಚದ ರೀತಿ ರಿವಾಜುಗಳೆಲ್ಲ ಈ 40-50 ವರ್ಷದಿಂದ ಸಂಪೂರ್ಣವಾಗಿ ತಲೆಕೆಳಗಾಗೋಗ್ಬಿಟ್ಟಿದೆ. ಅಂದರೆ ರಿವರ್ಸ್ ಆಗಿದೆ ಅಂತ ಹೇಳಬಹುದು, ಬದಲಾವಣೆ ಆಗೋಗ್ಬಿಟ್ಟಿದೆ. ಮನುಷ್ಯ ಸದಾ ಆತಂಕದಲ್ಲಿರೋ ಥರ ಆಗೋಗ್ಬಿಡ್ತಾ ಇದೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಹೇಳೋದು ಮಾತ್ರ ಎಲ್ಲರೂ ಸಂತೋಷವಾಗಿರಬೇಕು, ಸಮಾಧಾನವಾಗಿರಬೇಕು ಅಂತ ಅಂದ್ಬಿಟ್ಟು. ಹೇಗೆ ಸಂತೋಷ ಮತ್ತು ಸಮಾಧಾನ ನೆಮ್ಮದಿಗಳು ಸಿಗುತ್ತೆ ಹೇಳಿ? ತುಂಬಾ ಕಾನ್ಷಿಯಸ್ನೆಸ್ನಿಂದ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು. ಅಂದರೆ ಪ್ರಜ್ಞೆ ಇರಬೇಕು. ಅದರಿಂದ ನಮ್ಮ ಲೈಫ್ ಸ್ಟೈಲನ್ನು ನಾವು ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಆಗ ಮಾತ್ರ ನೆಮ್ಮದಿಯ ಬದುಕು ಸಾಗಿಸ್ಬೋದು ಈ ಪ್ರಪಂಚದಲ್ಲಿ. ಏನಂತೀರಿ? ನಮ್ಮ ಜೀವನ ನಮ್ಮದು, ನಮ್ಮ ಸಂತೋಷ ನಮ್ಮದು, ನಮ್ಮ ನೆಮ್ಮದಿ ನಮ್ಮದು ಅಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗದೇ ಇರುವಂತಹ ಒಂದು ಸ್ಟೇಜನ್ನು ನಾವು ತಲುಪಿಬಿಟ್ಟಿದ್ದೇವೆ. ನಿಮಗೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತ ಕೇಳೋರಿಗೆ ನಾನು ಹೇಳ್ತೇನೆ, ನಮಗೆ ದಿನದ 24 ಗಂಟೆ ಸಾಕಾಗಲ್ಲ ನಾವು ಹಳ್ಳಿ ಮನೆಯಲ್ಲಿ ಇರುವಾಗ. ಏಕೆಂದರೆ ಸಂಪೂರ್ಣವಾಗಿ ಪರಿಸರದ ಜೊತೆ ನಾವು ಹೊಂದ್ಕೊಂಡು ಹೊರಟೋಗ್ತೀವಲ್ಲ, ಅಲ್ಲಿನ ವೈವಿಧ್ಯತೆಯೇ ನಮಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಹೀಗೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅದನ್ನು ಪಡೆಯುವ ವಿಧಾನ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೇನೆ. ನಮ್ಮ ಇವತ್ತಿನ ದಿನಚರಿಯನ್ನೇ ತೆಗೆದುಕೊಂಡ್ರೆ, ಬೆಳಗ್ಗೆ ನಾವು ಮಲ್ಲಿಗೆ ಹೂ ಕಿತ್ತೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಿನ್ನೆ ರಾತ್ರಿ ಎಲ್ಲ ಮಳೆ ಬರ್ತಾಯಿತ್ತು, ಸಂಜೆನೂ ಮಳೆ ಬರ್ತಾ ಇದ್ದಿದ್ದರಿಂದ ಮೊಗ್ಗು ಕೀಳೋಕ್ಕಾಗಲಿಲ್ಲ. ಸಾಮಾನ್ಯವಾಗಿ ನಾನು ಮತ್ತು ನಮ್ಮ ಮನೆಯವರೇ ಇದ್ದರೆ ಹೂವಿನ ಕೀಳೋಕ್ಕೆ ಹೋಗೋದಿಲ್ಲ, ಅದೇ ಗಿಡಗಳಲ್ಲೇ ಹಾಗೆ ಬಿಟ್ಬಿಡ್ತೇವೆ. ಆದರೆ ಇವತ್ತು ನಾವು ನಮ್ಮ ಬೀಗ್ರ ಮನೆಗೆ ಹೋಗ್ತಾ ಇದ್ದೇವೆ ತುಮಕೂರಿಗೆ, ಅವರಿಗೆ ಸ್ವಲ್ಪ ಹೂ ತೊಗೊಂಡು ಹೋಗ್ಕೊಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು 1-1.5 ಅವರ್ಸು ಮಲ್ಲಿಗೆ ಹೂವನ್ನು ಬಿಡಿಸಿದ್ದೇ ಆಯಿತು ನೋಡಿ. ಈಗಿನ ಕಾಲದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು ಒಟ್ಟಿಗೆ ಸಮಯ ಕಳೆಯೋದೇ ಕಡಿಮೆ ಆಗೋಗ್ಬಿಡ್ತಾ ಇದೆ. ಅಂಥದ್ರಲ್ಲಿ ಇಬ್ಬರು ಹೂ ಬಿಡಿಸೋದಕ್ಕೆ 1.5 ಗಂಟೆ ಹೊತ್ತು ನಾವು ನಮ್ಮ ತೋಟದಲ್ಲಿ ಕಳೆದಿದ್ದೇವೆ ಅಂತಂದರೆ ಇದನ್ನು ಯೋಚನೆ ಮಾಡಬೇಕು. ನೆಮ್ಮದಿ ಮತ್ತು ಸಂತೋಷ ಮತ್ತು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ತನ್ನಾಗೇ ಬರುತ್ತೆ ಅಲ್ವಾ? ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಇಡೀ ದಿನ ದುಡಿದು ರಾತ್ರಿ ಬಂದು ಏನೋ ಉಸಪ್ಪ ಅಂತ ಏನೋ ಒಂದು ಸ್ವಲ್ಪ ತಿಂದು ಇಡೀ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಹೀಗಿದ್ದಾಗ ಎಲ್ಲಿ ನೆಮ್ಮದಿ ಸಿಕ್ಕತ್ತೆ ಹೇಳಿ? ಗೋರಂಟಿ ಸೊಪ್ಪಂತೂ ಅಷ್ಟು ಚೆನ್ನಾಗಿದೆ, ಸರಿ ನಮ್ಮ ಬೀಗರಿಗೆ ಒಂದು ಸ್ವಲ್ಪ ತಗೊಂಡು ಹೋಗ್ಕೊಡೋಣ ಅಂತ ಅವರು ಹೇರ್ ಆಯಿಲ್ ಮಾಡ್ಕೊಳ್ತಾರೆ ಅದರಲ್ಲಿ, ಅದನ್ನು ಒಂದು ಸ್ವಲ್ಪ ಕಿತ್ಕೊಂಡ್ವಿ. ನಮ್ಮ ತೋಟ ನೋಡೋದಕ್ಕೆ ಎಷ್ಟು ಹಸಿರಾಗಿದೆ ನೋಡಿ, ಇವಾಗ ಖುಷಿಯಾಗತ್ತೆ ಅಲ್ವಾ ನೋಡೋಕ್ಕೆ?
ವಾವ್ ಸೂಪರ್. ನಮ್ಮ ಸಂತೋಷ ನಮ್ಮ ನೆಮ್ಮದಿಯನ್ನು ನಾವೇ ಹುಡುಕೊಳ್ಬೇಕು ಅಲ್ವಾ. ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಸರ್ಕಾರಿ ಕೆಲಸದಲ್ಲಿದ್ವಿ, ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ವಿ, ಮಗು ಒಂದು ಊರಲ್ಲಿ, ನಾವಿಬ್ಬರು ಬೇರೆ ಬೇರೆ ಕಡೆ, ಹೀಗೆಲ್ಲ ಜೀವನ ನಡೆಸಿದ್ವಿ. ಆಗೆಲ್ಲ ತುಂಬಾ ಆತಂಕಕ್ಕೆ ಒಳಗಾಗ್ತಾ ಇದ್ವಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಮೂರು ಹೊತ್ತು ಏನೋ ಯೋಚನೆ ಆತಂಕ ಹೇಳಿದ್ನಲ್ಲ, ಈ ರೀತಿಯೇ ಬದುಕು ತುಂಬ ವರ್ಷಗಳ ಕಾಲ ಸಾಗಿಸ್ಬಿಟ್ವಿ. ಈಗನ್ಸುತ್ತೆ ಹಾಗೆಲ್ಲ ಇರಬೇಕಿತ್ತ, ನಾವು ಇನ್ನೂ ಚೆನ್ನಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಂಡಿರಬಹುದಿತ್ತಲ್ಲ. ಸಂತೋಷ ನೆಮ್ಮದಿಗೆ ಏನು ಬೇಕೋ ಅದನ್ನು ನಾವು ಅರಸ್ಕೊಂಡು ಹೋಗಿರಬಹುದಿತ್ತಲ್ಲ ಅಂತ ನಿಜವಾಗ್ಲೂ ಅನಿಸುತ್ತೆ. ಈಗಿನ ಕಾಲದ ಯಂಗ್ಸ್ಟರ್ಸ್ ಜೀವನದಲ್ಲಿ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಹೀಗೆ ಬದುಕಿದ್ರೆ ಮಾತ್ರ ಬದುಕಿಗೆ ಅರ್ಥ ಇದೆ ಅಂತ ನಂಬಿಟ್ಟಿದ್ದಾರೇನೋ ಅಂತ ನನಗನ್ಸುತ್ತೆ. ನೆಮ್ಮದಿಯಾಗಿ ಇರಬೇಕು, ಅದು ಒಂದು ಜನ್ಮಸಿದ್ಧ ಹಕ್ಕು ಅನ್ನೋದು ಮರ್ತೇ ಹೋಗಿದ್ದಾರೆ ನಮ್ಮ ಯಂಗ್ಸ್ಟರ್ಸ್. ಈ ಆಧುನಿಕ ಭರಾಟೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕಳ್ಕೊಂಡ್ಬಿಡ್ತಾ ಇದ್ದಾರೇನೋ ಯಂಗ್ಸ್ಟರ್ಸ್ ಅಂತ ನನಗನ್ಸುತ್ತೆ. ಸ್ಥೂಲವಾಗಿ ನೋಡಿದ್ರೆ ಏನೋ ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗನ್ನಿಸ್ತಾ ಇರ್ಬೋದು. ಆದರೆ ಸೂಕ್ಷ್ಮ ವಿಚಾರಗಳ ಕಡೆ ಬಂದಾಗ, ಈಗ ಉದಾಹರಣೆಗೆ ಹೂವನ್ನ ಬಿಡಿಸೋದೇ ಆಗಿರ್ಬೋದು, ಒಂದು ಸಣ್ಣ ಹಾಡು ಹೇಳ್ಕೊಳ್ಳೋದು, ಮನಸ್ಸು ಬಿಚ್ಚಿ ಮಾತಾಡೋ ಅಂಥದ್ದು, ನಿಜವಾಗ್ಲೂ ಅವ್ರ ಜೀವನದಲ್ಲಿ ಇವೆಲ್ಲ ನಡೀತಾ ಇದೆಯಾ ಅಂತ ನನಗನ್ಸುತ್ತೆ. ನನಗೆ ಯಾಕೆ ಹೀಗೆ ಅನಿಸುತ್ತೆ ಅಂತಂದರೆ, ಚಿಕ್ಕ ಚಿಕ್ಕವ್ರಿಗೇನೆ ಏನೆಲ್ಲ ಕಾಯಿಲೆಗಳು ಬಂದುಬಿಡ್ತಾ ಇದೆ, ನರಳ್ತಾ ಇರ್ತಾರೆ, ಏನೋ ಯೋಚನೆಯಲ್ಲಿ ಬಿದ್ದುಬಿಟ್ಟಿರ್ತಾರೆ ಅಲ್ವಾ. ನಾನು ಆಯಿತು ಅಂದ್ಕೊಂಡೆ, ಇನ್ನೂ ಎಷ್ಟೊಂದು ಹೂವಿದೆ ಜೀವನದಲ್ಲಿ. ಎಷ್ಟೋ ಸಲ ಸಣ್ಣ ಸಣ್ಣ ವಿಚಾರಗಳೇ ಸಂತೋಷವನ್ನು ಹೆಚ್ಚಾಗಿ ಕೊಡುವಂಥದ್ದು, ಅವೇನೇ ಸಮೃದ್ಧತೆಯನ್ನು ತರುತ್ತೆ ನಮ್ಮ ಜೀವನಕ್ಕೆ ಅಲ್ವಾ. ಈ ಗುಲಾಬಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ, ಇದನ್ನು ಪನ್ನೀರ್ ರೋಸ್ ಅಂತ ಕರೀತಾರೆ. ಇದೆ ಅಲ್ವಾ ಸಮೃದ್ಧ ಮಲ್ಲಿಗೆ ಹೂವನ್ನೇನೋ ಬಿಡಿಸಿದ್ದಾಯ್ತು, ಬಿಡಿಸಿದ ಹೂವನ್ನು ಇವಾಗ ಏನು ಮಾಡಬೇಕು? ನೀರಲ್ಲಿ ತುಂಬ ನೆಂದಿರೋಂಥ ಹೂಗಳನ್ನೆಲ್ಲ ಬೇರ್ಪಡಿಸಿದೆ. ಅವು ಇದ್ದರೆ ಏನು ಗೊತ್ತಾ, ಉಳಿದ ಹೂಗಳನ್ನು ಹಾಳಾಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು. ಹಾಗೆಯೇ ಸ್ವಲ್ಪ ಬ್ರಾಹ್ಮಿ ಸೊಪ್ಪನ್ನು ಕಿತ್ಕೊಂಡು ಬಂದರು ನಮ್ಮ ಮನೆಯವರು, ಅದನ್ನು ತಗೊಂಡು ಹೋಗಿ ಕೊಡೋಣ ಅಂತ ಅಂದ್ಬಿಟ್ಟು. ಏನು ಮಾಡೋದಪ್ಪ ಅಂತ ಒಂದು ತಟ್ಟೆನಲ್ಲಿ ಮಲ್ಲಿಗೆ ಹೂವನ್ನೆಲ್ಲ ಜೋಡಿಸಿದೆ, ಇದನ್ನು ಪೂಜೆ ಮಾಡಿ ಅಂತ ನಮ್ಮ ಮನೆಯವ್ರಿಗೆ ಕೊಟ್ಟೆ. ಭಗವಂತನಿಗೆ ಒಂದು ಹೂವನ್ನು ಇಟ್ಟಾಗ ಅದರ ಸಂತೋಷನೇ ಅದು ಅನುಭವಿಸ್ಬೇಕು. ಹೂವು ಇಟ್ಟು ದೀಪ ಹಚ್ಚಿ ಮನಸಾರೆ ಭಕ್ತಿಯಿಂದ ಭಗವಂತನ್ನ ನೆನಪಿಸ್ಕೊಂಡು, ಭಗವಂತ ಇಲ್ಲಿ ಎಲ್ಲ ವೈವಿಧ್ಯತೆಗೂ ನೀನೇನಪ್ಪ ಕಾರಣ ಅಂತ ಒಂದು ಮಾತು ಹೇಳಿದಾಗ ಅವನು ಸಂತೃಪ್ತನಾಗ್ತಾನೆ ಅಂತ ನನ್ನ ಭಾವನೆ. ಸರಿ, ಇನ್ನು ಸ್ವಲ್ಪ ಹೂವನ್ನು ಕಟ್ಟಿದೆ, ಒತ್ತಾಗಿ ಕಟ್ಟಿದೆ, ನನ್ನ ತುರುಬಿಗೆ ಸುತ್ತಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೇಗೆ ಕಾಣಿಸ್ತಾ ಇದೆ ಕಾಮೆಂಟ್ ರೂಪದಲ್ಲಿ ತಪ್ಪದೇ ನನಗೆ ತಿಳಿಸಿ. ಎಳೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಕಿತ್ಕೊಂಡೆ, ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು.
ಮಳೆಗಾಲದಲ್ಲಿ ಅರಿಶಿನದ ಎಲೆಯಿಂದ ಕಡುಬು ಮಾಡಿ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಹಾಗೆಯೇ ಇಡ್ಲಿ ಮಾಡುವಾಗಲೂ ನಾವು ಇದನ್ನು ಬಳಸ್ಬೋದು. ಇದನ್ನು ಕೊಳಕಟ್ಟೆ ಅಂತ ಹೇಳ್ತಾರೆ ನಮ್ಮೂರ ಕಡೆ. ಬೀಗರ್ ಮನೆಯಲ್ಲೇ ನಮ್ಮ ಮೊಮ್ಮಗಳಿರೋದ್ರಿಂದ ಅವಳಿಗೆ ಮಾಡಿಕೊಡ್ಲಿ ಅವರು ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿನದ ಎಲೆಯನ್ನು ಸಹ ಹಾರ್ವೆಸ್ಟ್ ಮಾಡಿಕೊಂಡೆ. ಪರಿಮಳ ಫ್ರೆಶ್ ಆಗಿರೋ ಅರಿಶಿನದ ಸೊಪ್ಪನ್ನು ಮುಟ್ಟಿದ್ರೂ ತುಂಬಾ ಪರಿಮಳ ಬೀರ್ತಾ ಇರುತ್ತೆ. ಕಟ್ ಮಾಡಿದಾಗಂತೂ ಕೇಳಲೇಬೇಡಿ, ಆ ಸುವಾಸನೆ ಅನುಭವಿಸ್ಬೇಕು. ಈ ಮಳೆಗಾಲದಲ್ಲಿ ಅರಿಶಿನದ ಎಲೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಡುಬು ಮಾಡ್ಕೊತೀನಿ, ಭಾಳ ಚೆನ್ನಾಗಿರುತ್ತೆ. ಹಾರ್ವೆಸ್ಟ್ ಮಾಡಿದ ಸೊಪ್ಪು, ಎಲೆ, ಹೂವು ಇಂಥದನ್ನೆಲ್ಲ ಕಾಡಿಗೆಗೆ ತುಂಬಿಸಿದ್ವಿ. ಇದು ಮರಗೆಣಸು ಮನೇಲಿ ಬಿಟ್ಟಿದ್ದು ಇಡೀ. ಇದು ನಿಂಬೆಹಣ್ಣು ಇದರಲ್ಲೇ ಇಡ್ತೀವಿ. ಸರಿ, ತುಮಕೂರು ಕಡೆಗೆ ಹೊರಟ್ವಿ. ನಮ್ಮೂರಿನಿಂದ ತುಮಕೂರಿಗೆ ಹೋಗುವಾಗ ಎಲ್ಲಿ ನೋಡಿದ್ರೂ ತೆಂಗು, ಕಂಗು, ಬಾಳೆ, ಈ ತೋಟಗಳೇ ನೋಡಿ. ಮುಂದೆ ಸಾಗ್ತಾ ಇರುವಾಗ ಒಂದು ಬೆಟ್ಟ ಕಾಣಿಸುತ್ತೆ ನೋಡಿ, ಅದು ತುಂಬಾ ಫೇಮಸ್ ಬೆಟ್ಟ ಕರ್ನಾಟಕದಲ್ಲಿ, ಗೊತ್ತಾಯ್ತಾ? ಈಗ ನೋಡ್ತೀರ, ಈ ಬೆಟ್ಟದ ಹೆಸರು ಶಿವಗಂಗೆ ಬೆಟ್ಟ. ಓಹೋ, ಒಂದೊಂದು ದಿಕ್ಕಿನಲ್ಲೂ ಬೆಟ್ಟ ಒಂದೊಂದು ರೀತಿನಲ್ಲಿ ಕಾಣಿಸುತ್ತೆ. ನಮ್ಮ ಕಡೆ ವೃಷಭದ ಥರ ಕಾಣಿಸುತ್ತೆ. ಮೊಮ್ಮಗಳ ಜೊತೆ ಆಟ ಪಾಠ ಒಂದು ಸ್ವಲ್ಪ ಹೊತ್ತು ಕಳೆದಿದ್ದು ಬಹಳ ಖುಷಿ ಕೊಡ್ತು ನನಗೆ. ಯಾಕೋ ನಿಧಾನಪ್ಪ ಇದು ಹೆಲಿಕಾಪ್ಟರು ಅಲ್ವಾ ಚಿನ್ನಿ? ಒಂದು ಸ್ವಲ್ಪ ಮಲ್ಲಿಗೆ ಹೂವನ್ನು ಕಟ್ಟಿ ನಮ್ಮ ಬೀಗರಿಗೂ ಕೊಟ್ಟೆ ಮುಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಮೊಮ್ಮಗಳಂತೂ ಹಾರ ಕಟ್ಟಿಸ್ಕೊಂಡು ಅದರ ಜೊತೆ ಆಟ ಆಡಿ ಮುಡ್ಕೊಂಡು ಕತ್ತಿಗೆ ಹಾಕ್ಕೊಂಡು ಖುಷಿಪಟ್ಟು ಆ ಸಂತೋಷ ನೋಡ್ತಾ ಇದ್ದರೆ ನಾವು ಹೂ ಬಿಡಿಸಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಈ ವ್ಲೋಗ್ ಬಗ್ಗೆ ನಿಮಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಆರೋಗ್ಯವಾಗಿರಿ, ಆನಂದವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.